ಗೈಸ್, ಇದು 2018 ಕ್ವಶನ್ ಪೇಪರ್ ಅಲ್ಲಿ 14 ಮಾರ್ಕ್ಸ್ ಬಂದಿರತಕ್ಕಂತ ರೇಷಿಯೋ ಅನಾಲಿಸಿಸ್ ಪ್ರಾಬ್ಲಮ್. ಕ್ಲೀನಾಗಿ ನೋಡ್ಕೊಳ್ಳಿ ಒಂದ್ಸಾರಿ, ಒಂದು ಕ್ವಶನ್ ಅಲ್ಲಿ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ. Administrative expenses 1,12,000, commission and discount earned 12,000, loss on sale of machinery 34,000, profit on sale of building 54,000. You are required to calculate current ratio, liquid ratio, stock turnover ratio, gross profit ratio, operating cost ratio, net profit ratio, debt equity ratio, solvency ratio and proprietary ratio. ಇಷ್ಟು ಮಾಡೋಣ, ನೋ ನೋ ಇಶ್ಯೂಸ್. ಬಟ್ ನಾನು ಒಂದೊಂದೇ ರೇಷಿಯೋಸ್ ನ ಮಾಡಬೇಕಾದ್ರೆ ಆ ರೇಷಿಯೋಗೆ ಫಾರ್ಮುಲಾ ಇದ್ದಾಗ ಆ ಫಾರ್ಮುಲಾನ ಕ್ವಿಕ್ ಆಗಿ ಅಲ್ಲೇ ಅರ್ಥ ಮಾಡ್ಕೊಳ್ಳೋಣ, ಓಕೆನಾ? ಇಲ್ಲಿ ನಮ್ಗೆ ಮೊದಲನೇ ಪಾಯಿಂಟ್ ಕೇಳಿರ್ತಕ್ಕಂಥದ್ದು ಏನಂತ ಕೇಳಿದಾನೆ ಅಂದ್ರೆ ಕರೆಂಟ್ ರೇಷಿಯೋ ಮಾಡಿ ಅಂತ ಹೇಳಿ, ಕರೆಕ್ಟಾ? ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಿದ್ರೆ, ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ನಲ್ಲಿ ಹೇಳಿದ್ದೀನಿ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಯಾವ್ದಾವ್ದು ಅಂತ ಹೇಳಿದ್ದೀನಿ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಡೆಟಾರ್ಸ್ ಕೊಟ್ಟಿದ್ದಾನೆ, ಬ್ಯಾಂಕ್ ಕೊಟ್ಟಿದ್ದಾನೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ. ಅಲ್ಲಿಗೆ ಸ್ಟಾಕ್ 3,00,000, ಡೆಟಾರ್ಸ್ 2,00,000, ಬ್ಯಾಂಕ್ 90,000, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 10,000, ಒಟ್ಟು 600,000 ರೂಪಾಯಿ ಬರ್ತಾ ಇದೆ. ನಾನೇನ್ ಮಾಡ್ತೀನಿ, ಇದಕ್ಕೆ ಎಕ್ಸ್ಟೆನ್ಷನ್ ಆಗಿ ಸ್ಟಾಕ್, ಡೆಟಾರ್ಸ್, ಬ್ಯಾಂಕ್, ಓಕೆನಾ, ಮತ್ತೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಅಂತ ಬರೀತಾ ಇದ್ದೀನಿ. ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಯಾವ್ದಾವ್ದಿದೆ ಅಂದ್ರೆ ಅವನೇ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ ಕರೆಂಟ್ ಲಯಬಿಲಿಟಿ ಅಂತ ಹೇಳಿ. ಈಗ ಸ್ಟಾಕ್ ಎಷ್ಟಿದೆ? 3,00,000 ಇದೆ, ಡೆಟಾರ್ಸ್ 2,00,000 ಇದೆ, ಬ್ಯಾಂಕ್ ಬ್ಯಾಲೆನ್ಸ್ 90,000 ಇದೆ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 10,000 ಇದೆ, ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ 4,00,000 ಇದೆ. ಅಲ್ಲಿಗೆ 3,5,6, ಅಲ್ಲಿಗೆ 6,00,000 ಡಿವೈಡೆಡ್ ಬೈ 4,00,000, ಅಲ್ಲಿಗೆ 5,05,00 ಕ್ಯಾನ್ಸಲ್ ಮಾಡಿದ್ರೆ 2,23,00,000. ಅಲ್ಲಿಗೆ ನಾನು ಕರೆಂಟ್ ರೇಷಿಯೋನ 3:2 ಅಂತ ಹೇಳ್ತೀನಿ. ಎಂತಾಯ್ತು? 3:2 ರೇಷಿಯೋ ಆಯ್ತು. ಈಗ ನಾವು ಕ್ಲೀನ್ ಆಗಿ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ದು ಏನಪ್ಪ ಅಂದ್ರೆ ಕರೆಂಟ್ ರೇಷಿಯೋಗೆ ಫಾರ್ಮುಲಾ ಕರೆಂಟ್ ಅಸೆಟ್ಸ್ ಮೈನಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್. ನಮಗ್ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ ಅಲ್ಲಿ ಕರೆಂಟ್ ಅಸೆಟ್ಸ್ 4 ಒಂದು ಸ್ಟಾಕ್, ಡೆಟಾರ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಅಂಡ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಕರೆಂಟ್ ಲಯಬಿಲಿಟೀಸ್ ಏನೂ ಇಲ್ಲ, ಡೈರೆಕ್ಟ್ ಆಗಿ ಅವನೇ ಕೊಟ್ಬಿಟ್ಟಿದ್ದಾರೆ ಕರೆಂಟ್ ಲಯಬಿಲಿಟೀಸ್ ಇಷ್ಟಿದೆ ಅಂತ. ಅಲ್ಲಿಗೆ 6,00,000 ಡಿವೈಡೆಡ್ ಬೈ 4,00,000 ಮಾಡಿದ್ರೆ 3:2 ಅಂತ ಬಂತು ರೇಷಿಯೋ. ಸರ್, 3:2 ಬಂತು. ಈಗ ಯಾರಾದ್ರೂ ಕಂಪ್ನಿಗೆ ಬಂದ್ರು, ಏನಪ್ಪಾ ನಿಮ್ದು ಕರೆಂಟ್ ರೇಷಿಯೋ ಎಷ್ಟಪ್ಪ ಅಂತ ಕೇಳಿದ್ರು, ನಾವು 3:2 ಅಂತ ಹೇಳಿದ್ವಿ.
ಅದರ ಅರ್ಥ ಏನಪ್ಪ ಅಂದ್ರೆ 5 ರೂಪಾಯಿ ಕರೆಂಟ್ ರೇಷಿಯೋ ಇದ್ರೆ ಅದರಲ್ಲಿ 3 ರೂಪಾಯಿ ಕರೆಂಟ್ ಅಸೆಟ್ಸ್ ಇದೆ 2 ರೂಪಾಯಿ ಕರೆಂಟ್ ಲಯಬಿಲಿಟಿ ಇದೆ ಅಂದ್ರೆ ನಾವು ಬೇರೆಯವರಿಗೆ ಸಾಲಗಳು ಒಂದು ವರ್ಷದ ಒಳಗಡೆ 2 ರೂಪಾಯಿ ಕೊಡಬೇಕು 2 ರೂಪಾಯಿ ಅಷ್ಟು ಕೊಡಬೇಕು ನಮಗೆ ಬರ್ತಕ್ಕಂತ ಅಸೆಟ್ಸ್ ಕ್ಯಾಶ್ ರೂಪದಲ್ಲಿ 3 ರೂಪಾಯಿ ಬರಬೇಕು ಅಲ್ಲಿಗೆ ನಾವು ಬರಬೇಕಾಗಿರೋದು 3 ರೂಪಾಯಿ ನಾವು ಕೊಡಬೇಕಾಗಿರೋದು 2 ರೂಪಾಯಿ ನಾವು ಇದನ್ನ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ರೇಷಿಯೋಸ್ ಅಂತಾನು ಕರೀತೀವಿ ಅಥವಾ ಲಿಕ್ವಿಡ್ ರೇಷಿಯೋ ಅಂತಾನು ಕರೀತೀವಿ ಇದು ಕರೆಂಟ್ ರೇಷಿಯೋ ಬಂತು ಈಗ ಎರಡನೇದು ಏನು ಕೇಳಿದಾನೆ ಅಂದ್ರೆ ಲಿಕ್ವಿಡ್ ರೇಷಿಯೋ ಕೇಳಿದಾನೆ ಲಿಕ್ವಿಡ್ ರೇಷಿಯೋಗೆ ಫಾರ್ಮುಲಾ ಏನಪ್ಪ ಅಂದ್ರೆ ಕರೆಂಟ್ ಸಾರಿ ಲಿಕ್ವಿಡ್ ಅಸೆಟ್ ಲಿಕ್ವಿಡ್ ಅಸೆಟ್ ಡಿವೈಡೆಡ್ ಬೈ ಕರೆಕ್ಟಾ ಕರೆಂಟ್ ಲಯಬಿಲಿಟಿ ಅಂತಾನೆ ಹಾಕ್ತೀನಿ ಯಾಕೆಂದ್ರೆ ಕರೆಂಟ್ ಲಯಬಿಲಿಟಿ ಯಾವ್ದಾದ್ರಿದೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಹೇಳಬೇಕಾದ್ರೆ ನಾನು ಲಿಕ್ವಿಡ್ ಅಸೆಟ್ ಅಲ್ಲಿ ಯಾವ್ದ್ಯಾವ್ದು ಸೇರ್ಕೊಂಡಿರುತ್ತೆ ಅಂತ ಹೇಳಿದ್ದೀನಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಡೆಟಾರ್ಸ್ ಬಿಲ್ಸ್ ರಿಸೀವಬಲ್ ಇಷ್ಟೇ ಹೇಳಿರೋದು ಅದರಲ್ಲಿ ಏನೇನ್ ಸೇರ್ಕೊಂಡಿರಲ್ಲ ಸ್ಟಾಕು ಸೇರ್ಕೊಂಡಿರಲ್ಲ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಸೇರ್ಕೊಂಡಿರಲ್ಲ ಹಾಗಾದ್ರೆ ಲಿಕ್ವಿಡ್ ಅಸೆಟ್ ಅಲ್ಲಿ ಡೆಟಾರ್ಸ್ ಸೇರ್ಕೊಂಡಿರುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಇರುತ್ತೆ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ ಡೆಟಾರ್ಸ್ ಎಷ್ಟಿದೆ 2 ಲ್ಯಾಕ್ಸ್ ಇದೆ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ 90,000 ಇದೆ ಡಿವೈಡೆಡ್ ಬೈ 4 ಲ್ಯಾಕ್ಸ್ ಅಲ್ಲಿಗೆ ನಮಗೆ ರೇಷಿಯೋ 2,90,000 ಡಿವೈಡೆಡ್ ಬೈ 4 ಲ್ಯಾಕ್ಸ್ ಆಯ್ತು ಅಲ್ಲಿಗೆ ರೇಷಿಯೋ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 29 ÷ 40 ಮಾಡ 0.725% 0.725:1 ಅಲ್ಲಿಗೆ ನಮಗೆ ಇಮಿಡಿಯೇಟ್ ಆಗಿ ದುಡ್ಡು ಬರ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ಇಮಿಡಿಯೇಟ್ ಆಗಿ ಬರುತ್ತೆ ಅದು ಎಷ್ಟಪ್ಪ ಅಂತ ಹೇಳಿದ್ರೆ ನೀವು 1 ರೂಪಾಯಿ ಸಾಲ ಕೊಡ್ಬೇಕಂದ್ರೆ ನಮ್ಮ ಹತ್ರ ಇಮಿಡಿಯೇಟ್ ಆಗಿ ಅರೇಂಜ್ ಮಾಡ್ತಕ್ಕಂತ ಅಷ್ಟು ಅಸೆಟ್ಸ್ ಕ್ಯಾಶ್ ಗೆ ಅಸೆಟ್ಸ್ ನ ಮಾರಿ ಕ್ಯಾಶ್ ಕ್ಯಾಶ್ ರೂಪಕ್ಕೆ ಕನ್ವರ್ಟ್ ಮಾಡೋದಕ್ಕೆ ಇರೋಂತ ಅಸೆಟ್ಸ್ ಎಷ್ಟಿದೆ ಅಂತ 0.725% ಅಷ್ಟು ಅಥವಾ 0.725 ಅಷ್ಟು ಇದೆ ಅಲ್ಲಿಗೆ 1 ರೂಪಾಯಿಗೆ ಹೆಚ್ಚು ಕಡಿಮೆ 73 ಪೈಸೆ ರೆಡಿಯಾಗಿ ಇಟ್ಕೊಂಡಿರ್ತೀವಿ ಅವ್ರು ಯಾವಾಗ ಕೇಳಕ್ ಬಂದ್ರು ನಮಗ್ ಕೊಡ್ಬೇ ನಾ ಕಂಪನಿ ಕೊಡ್ಬೇಕಾಗಿರ್ತಕ್ಕಂತ ಸಾಲಗಳು ಏನಿದೆ ಅದು ಕೊಡ್ಬೇಕಾಗಿರೋ ಸಂದರ್ಭದಲ್ಲಿ ನಮ್ಮ ಹತ್ರ ಹೆಚ್ಚು ಕಡಿಮೆ ರೆಡಿಯಾಗಿ 73 ಪೈಸೆ ರೆಡಿಯಾಗಿರುತ್ತೆ 1 ರೂಪಾಯಿಗೆ ಓಕೆನಾ ಇದು ಲಿಕ್ವಿಡ್ ರೇಷಿಯೋ ಆಗಿದೆ ನೆಕ್ಸ್ಟ್ ಏನ್ ಕೇಳಿದ್ದಾನೆ ಅಂತ ಹೇಳಿದ್ರೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಕೇಳಿದ್ದಾನೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ನೋಡಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋಗೆ ನಮಗೆ ಫಾರ್ಮುಲಾ ಒಂದಿದೆ ಅದೇನಪ್ಪ ಅದು ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ ಸಾರಿ ಆವರೇಜ್ ಸ್ಟಾಕ್ ಸಾರಿ ಆವರೇಜ್ ಸ್ಟಾಕ್ ನೋಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂದ್ರೆ ಏನು ಒಂದು ವಸ್ತುವನ್ನ ತಯಾರು ಮಾಡಿ ಮಾರೋವರೆಗೂ ನಮಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಷ್ಟು ಎಕ್ಸ್ಪೆನ್ಸಸ್ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ ಮಾರೋವರೆಗೂ ಮಾರೋದಕ್ಕೆ ಇನ್ನೊಂದು ರೇಟ್ ಮಾಡ್ತೀವಿ ನಾವು ವಸ್ತುವನ್ನ ತಯಾರು ಮಾಡಿ ಮಾರೋವರೆಗೂ ಓಕೆನಾ ನಮ್ಗೆ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅದನ್ನ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಹೇಳ್ತೀವಿ ಈ ಕ್ವಶನ್ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕೊಟ್ಟಿದಾನ ಅಂತ ನೋಡೋಣ ಕೊಟ್ಟಿದ್ದಾರೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ 6 ಲಕ್ಷ ರೂಪಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ 6 ಲಕ್ಷ ರೂಪಾಯಿ ಇದೆ ಕರೆಕ್ಟಾ ಆವರೇಜ್ ಸ್ಟಾಕ್ ಬೇಕು ಆವರೇಜ್ ಸ್ಟಾಕ್ ಅಂದ್ರೆ ಏನು ನೋಡಿ ಆವರೇಜ್ ಸ್ಟಾಕ್ ಈಸ್ ನಥಿಂಗ್ ಬಟ್ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ ಅಂದ್ರೆ ಆವರೇಜ್ ತಗೊಳ್ತೀವಿ ಈಗ ಸಪೋಸ್ ಓಪನಿಂಗ್ ಸ್ಟಾಕ್ 10,000 ಇತ್ತು ಕ್ಲೋಸಿಂಗ್ ಸ್ಟಾಕ್ 20,000 ಇತ್ತು ಡಿವೈಡೆಡ್ ಬೈ 2 ಮಾಡಿದ್ರೆ 15,000 ಆವರೇಜ್ ಸ್ಟಾಕ್ ಅಂತ ಹೇಳ್ತೀವಿ ಅರ್ಥ ಆಗ್ತಿದ್ಯಾ ಆದ್ರೆ ಇಲ್ಲಿ ಕ್ವಶನ್ ಅಲ್ಲಿ ನಮಗೆ ಏನ್ ಕೊಟ್ಟಿಲ್ಲ ಓಪನಿಂಗ್ ಸ್ಟಾಕ್ ಕೊಟ್ಟಿಲ್ಲ ಆದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ಕೊಟ್ಟಿಲ್ಲ ಕರೆಕ್ಟಾ
ಸೊ ನಾವೇನ್ ಮಾಡ್ತೀವಿ ಕೊಟ್ಟಿರೋ ಕ್ಲೋಸಿಂಗ್ ಸ್ಟಾಕ್ ನೇ ನಾವೇನಂತ ಹೇಳ್ತೀವಿ ಆವರೇಜ್ ಸ್ಟಾಕ್ ಅಂತ ಅನ್ಕೋಣ. ಈಗ ಈ ಟರ್ನ್ ಓವರ್ ರೇಷಿಯೋಸ್ ನ ನಾವು ರೇಷಿಯೋ ರೂಪದಲ್ಲಿ ನಾವು ಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಟೈಮ್ಸ್ ಅಲ್ಲಿ ಇಡ್ತೀವಿ, ತ್ರೀ ಒನ್ಸ್ ತ್ರೀ ಟೂಸ್ ಅಲ್ಲಿಗೆ ತ್ರೀ ಟೈಮ್ಸ್ ಅಂತ ಹೇಳ್ತೀವಿ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನಾವು ಸ್ಟಾಕ್ ಅನ್ನ ಎರಡು ಪಟ್ಟಷ್ಟು ನಾವು ಸೇಲ್ ಆಗಿ ಕನ್ವರ್ಟ್ ಮಾಡಿದೀವಿ ಅಂತ ಅರ್ಥ. ಕ್ಲಿಯರ್ ಆಯ್ತಾ? ಇದನ್ನ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ತೀವಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡೆಡ್ ಬೈ ಆವರೇಜ್ ಸ್ಟಾಕ್. ಈಗ ನೆಕ್ಸ್ಟ್ ಬಂದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಕಲಿಯೋಣ. ನೋಡಿ, ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಫಾರ್ಮುಲಾ ಬಂದು ಗ್ರಾಸ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಸರ್, ಗ್ರಾಸ್ ಪ್ರಾಫಿಟ್ ಕೊಟ್ಟಿದ್ದಾನ ಕ್ವಶನ್ ಅಲ್ಲಿ ಅಂದ್ರೆ ಕೊಟ್ಟಿಲ್ಲ. ಓನ್ಲಿ ನೆಟ್ ಸೇಲ್ಸ್ ಕೊಟ್ಟವ ಅಂದ್ರೆ ಸೇಲ್ಸ್ ಕೊಟ್ಟವನೇ ಡ್ಯೂರಿಂಗ್ ದ ಇಯರ್ ಸೇಲ್ಸ್ ಈಸ್ 8 lakhs ಅಂತ ಹೇಳಿದ್ದಾನೆ. ಈಗ ಗ್ರಾಸ್ ಪ್ರಾಫಿಟ್ ಹೇಗ್ ಕಂಡುಹಿಡಿದ್ರಾ? ನೋಡಿ, ಗ್ರಾಸ್ ಪ್ರಾಫಿಟ್ ಕಂಡುಹಿಡಿಯೋಕೆ ನೋಡಿ ಗ್ರಾಸ್ ಪ್ರಾಫಿಟ್ ಹೆಂಗ್ ಬರುತ್ತೆ ಅಂದ್ರೆ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್. ಓಕೆನಾ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಲ್ಲಿಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ ಸೇಲ್ಸ್ 8 lakhs ಕೊಟ್ಟಿದ್ದಾನೆ, ಕಾಸ್ಟ್ ಆಫ್ ಗೂಡ್ ಸೋಲ್ಡ್ 6 lakhs ಕೊಟ್ಟಿದ್ದಾನೆ. ಹಾಗಾದ್ರೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತು ನಮ್ಗೆ? 2 lakhs ಬಂತು. ಕರೆಕ್ಟಾ? ಈಗ ಈಸಿಯಾಗಿ ನಾವು ಗ್ರಾಸ್ ಪ್ರಾಫಿಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬಹುದು. ಹೆಂಗ್ ಮಾಡೋದು? ಗ್ರಾಸ್ ಪ್ರಾಫಿಟ್ ಈಸ್ 2 lakhs divided by sales is 8 lakhs into 100 is equals to i0 cancel 1/4 ಅಂದ್ರೆ 25% ಆಗುತ್ತೆ. ನೋಡಿ, ಗ್ರಾಸ್ ಪ್ರಾಫಿಟ್, ನೆಟ್ ಪ್ರಾಫಿಟ್ ಇಂಥವನ್ನೆಲ್ಲ ಪ್ರಾಫಿಟ್ ಮೇಲೆ ಬರೋವೆಲ್ಲ ಪರ್ಸೆಂಟೇಜ್ ಎಲ್ಲ ಇರಬೇಕು. ಅಲ್ಲಿಗೆ ನಿಮಗೆ ಗ್ರಾಸ್ ಪ್ರಾಫಿಟ್ ನಿಮ್ಮ ಸೇಲ್ಸ್ ಮೇಲೆ 25% ಅಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದೆ. ಓಕೆನಾ? ಇದು 4ನೇದು ಗ್ರಾಸ್ ಪ್ರಾಫಿಟ್ ರೇಷಿಯೋ ಆಯ್ತು. ನೆಕ್ಸ್ಟ್ 5ನೇದ್ ಬಿಟ್ಬಿಡೋಣ, 6ನೇದ್ ಕಲಿಯೋಣ. ನೆಟ್ ಈಸಿ ಆಗಿದೆ, ನೆಟ್ ಪ್ರಾಫಿಟ್ ರೇಷಿಯೋ ಅಂತ ನೋಡೋಣ. ನೋಡಿ, ನೆಟ್ ಪ್ರಾಫಿಟ್ ರೇಷಿಯೋ ಫಾರ್ಮುಲಾ ಏನಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. ಇಲ್ಲಿ ಇಲ್ಲೇನೋ ಗ್ರಾಸ್ ಪ್ರಾಫಿಟ್ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡಿದ್ರೆ ಗ್ರಾಸ್ ಪ್ರಾಫಿಟ್ ಬಂತು, ಗ್ರಾಸ್ ಪ್ರಾಫಿಟ್ ರೇಷಿಯೋ ಮಾಡಿದ್ವಿ. ನೆಟ್ ಪ್ರಾಫಿಟ್ ಬರಬೇಕು ಅಂದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು. ಹೌದಾ? ಅದರ ಅವಶ್ಯಕತೆ ಇಲ್ಲ. ನಾವೇನ್ ಮಾಡಂದ್ರೆ ನಮಗ್ ಬಂದಿರತಕ್ಕಂತ ಗ್ರಾಸ್ ಪ್ರಾಫಿಟ್ ಏನಿದೆ, ಈ ಗ್ರಾಸ್ ಪ್ರಾಫಿಟ್ ಗೆ ಕೆಲವು ಇನ್ಕಮ್ಸ್ ನ ಆಡ್ ಮಾಡೋಣ, ಕೆಲವು ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡೋಣ. ಇಲ್ಲಿ ಫಸ್ಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್, ಕಮಿಷನ್ ಅಂಡ್ ಡಿಸ್ಕೌಂಟ್ ಅರ್ನ್ ಅಂದ್ರೆ ಇನ್ಕಮ್, ಫಸ್ಟ್ ಇನ್ಕಮ್ ನ ತಗೋಣ. ಓಕೆನಾ? ಕಮಿಷನ್ ಅರ್ನ್ಡ್. ಓಕೆನಾ? ಆಮೇಲೆ ಏನಿದೆ ಅಂದ್ರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ ಅಂತ ಇದೆ. ಇದರಲ್ಲಿ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡ, ಹಾಗೆ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ, ಪ್ಲಾಂಟ್ ಅಂಡ್ ಮೆಷಿನರಿ ನ ಮೈನಸ್ ಮಾಡ. ಇಷ್ಟನ್ನು ಗ್ರಾಸ್ ಪ್ರಾಫಿಟ್ ಅಡ್ಜಸ್ಟ್ ಮಾಡಿದ್ರೆ ಬರೋ ಅಂತದ್ದು ಏನಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಬರುತ್ತೆ. ಈಗ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂದಿದೆ? 2 lakhs ಬಂದಿದೆ. ಕಮಿಷನ್ ಎಷ್ಟು ಅರ್ನ್ ಮಾಡಿದೀವಿ ಅಂದ್ರೆ 12,000 ಅರ್ನ್ ಮಾಡಿದೀವಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಲ್ಡಿಂಗ್ 54,000 ಇದೆ. ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 1,12,000 ಇದೆ. ಲಾಸ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಿಷಿನರಿ ಈಸ್ 34,000 ಇದೆ. ಈಗ ಇಷ್ಟು ಮೈನಸ್ ಮಾಡಬೇಕು. ಓಕೆನಾ? ಇಷ್ಟನ್ನು ಇವೆರಡು ಮೈನಸ್ ಮಾಡಬೇಕು, ಇವು ಮೂರು ಆಡ್ ಮಾಡಬೇಕಾಗುತ್ತೆ. ಮಾಡಿದ್ರೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ ನೋಡೋಣ. 2 lakhs ಪ್ಲಸ್ 12,000 ಪ್ಲಸ್ 54,000 ಮೈನಸ್ 1,12,000 ಮೈನಸ್ 34,000 1,20,000 ಬರ್ತಾ ಇದೆ. ಅಲ್ಲಿಗೆ ನೆಟ್ ಪ್ರಾಫಿಟ್ ಎಷ್ಟಪ್ಪ ಬಂತು ಅಂದ್ರೆ 1,20,000 ಆಯ್ತು. ಈ ಫಾರ್ಮುಲಾ ಹಾಕೋಣ. 1,20,000 ಇಸ್ ದ ನೆಟ್ ಪ್ರಾಫಿಟ್ ಅಂಡ್ ಸೇಲ್ಸ್ ಈಸ್ 8 lakhs
ಇಂಟು 100 ಮಾಡಿದ್ರೆ ನಮಗೆ 1,20,000 ಡಿವೈಡೆಡ್ ಬೈ 8 lakhs ಇಂಟು 100 ಎಷ್ಟು ಬರ್ತಾ ಇದೆ 15% ಬರ್ತಾ ಇದೆ ಅಲ್ಲಿಗೆ 15% ಇಸ್ ದ ನೆಟ್ ಪ್ರಾಫಿಟ್ ರೇಷಿಯೋ ಆಯ್ತು ಅಲ್ಲಿಗೆ 1, 2, 3, 4, 5 ರೇಷಿಯೋಸ್ ನ ತುಂಬಾ ಈಸಿಯಾಗಿ ಕಲ್ತೀವಿ ಓಕೆನಾ ಈಗ ಫಸ್ಟ್ ನಮಗೆ ಯಾವ್ದಾಗ ಬರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋಣ ಒಂದೇ ಸರಿ ಮಾಡಬಹುದು ಏನು ಚಿಂತೆ ಏನಿಲ್ಲ ಬಟ್ ನಿಧಾನಕ್ಕೆ ಈಸಿಯಾಗಿ ಕಲಿಬೇಕಾಗುತ್ತೆ ಓಕೆನಾ ಈಗ ಮುಂದಕ್ಕೆ ಇನ್ನ ಎಷ್ಟಿದ್ದಾವೆ ಅಂದ್ರೆ ಆಪರೇಟಿಂಗ್ ಡೆಟ್ ಸಾಲ್ವೆನ್ಸಿ ಪ್ರೊಪ್ರೈಟರಿ ರೇಷಿಯೋ ಇಷ್ಟು ಮಾಡಬೇಕಾಗುತ್ತೆ ಈ ನಾಲ್ಕನ್ನ ಇದನ್ನ ಬರ್ಕೊಳ್ಳಿ ಅಷ್ಟೊತ್ತಿಗೆ ಈಗ ನಾವು ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಮಾಡೋಣ ಈಗ ಜಾಗ ಇಲ್ಲಾರಲ್ಲ ಏನ್ ಮಾಡೋಣ ಅಳಿಸೋಣ ಅಳಿಸೋಣ ಈಗ ಅಳಿಸಿದ್ರೆ ಈಗ ಕೇಳಿರೋ ಕ್ವಶನ್ ಏನಪ್ಪ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ರೇಷಿಯೋ 5ನೇದಾಗಿತ್ತು 6ನೇದು ಮಾಡ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ನೋಡಿ ಆಪರೇಟಿಂಗ್ ಕಾಸ್ಟ್ ರೇಷಿಯೋ ಅಂದ್ರೆ ಬಿಸ್ನೆಸ್ ನ ಆಪರೇಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿ ಅದಕ್ಕೆ ಫಾರ್ಮುಲಾ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100 ಮಾಡ್ತೀವಿ ಈಗ ನೀವೇ ಯೋಚನೆ ಮಾಡಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಟ್ರಾವೆಲ್ ಮೇಲೆ ಅವನೇ ಕೊಟ್ಟಿದ್ದಾನೆ 6 lakhs ಅಂತ ಹೇಳಿ ಬಿಸ್ನೆಸ್ ನ ಆಪರೇಟ್ ಮಾಡೋದಕ್ಕೆ ಅಂತ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೆನ್ಸಸ್ 112,000 ರೂಪಾಯಿ ಆಗಿದೆ ಟೋಟಲ್ ಸೇಲ್ಸ್ ಎಷ್ಟಿದೆ 8 lakhs ಇದೆ ಹಾಗಾದ್ರೆ 712,000 ಡಿವೈಡೆಡ್ ಬೈ 8 lakhs ಇಂಟು 100 ಮಾಡಿದ್ರೆ ಓಕೆನಾ ಎಷ್ಟು ಬರುತ್ತೆ ಅಂತ ನೋಡೋಣ 7,01,000 ಡಿವೈಡೆಡ್ ಬೈ 8 lakhs ಇಂಟು 100 ಮಾಡಿದ್ರೆ 7,12,000 ಡಿವೈಡೆಡ್ ಬೈ 8 lakhs ಇಂಟು 100 8.9% ಬರುತ್ತೆ ಎಷ್ಟು ಬರುತ್ತೆ 8.9% ಬರುತ್ತೆ ಓಕೆನಾ ಸೊ ಅಲ್ಲಿಗೆ 8.9% ಅಷ್ಟು ಪ್ರಾಫಿಟ್ ಬರುತ್ತೆ ಓಕೆನಾ ನೆಕ್ಸ್ಟ್ 7ನೇದು ಯಾವ್ದಕ್ಕೂ ಅದು ಅಂತ ಹೇಳಿದ್ರೆ ಡೆಟ್ ಇಕ್ವಿಟಿ ರೇಷಿಯೋ ಅಂತ ಹೇಳ್ತೀವಿ ಡೆಟ್ ಇಕ್ವಿಟಿ ರೇಷಿಯೋ ಸರ್ ಇದ್ರ ಬಗ್ಗೆ ಹೇಳಿ ಸರ್ ಅಂತ ಹೇಳಿದ್ರೆ ಇದಕ್ಕೆ ಫಾರ್ಮುಲಾ ಬಂದು ಲಾಂಗ್ ಟರ್ಮ್ ಡೆಟ್ಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ನೋಡಿ ಬ್ಯಾಲೆನ್ಸ್ ಶೀಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ಏನಂತ ಅಂದ್ರೆ ಲಾಂಗ್ ಟರ್ಮ್ ಡೆಟ್ಸ್ ಯಾವ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಡಿಬೆಂಚರ್ಸ್ ಬ್ಯಾಂಕ್ ಲೋನ್ ಟರ್ಮ್ ಲೋನ್ಸ್ ಅಂತ ಹೇಳಿದ್ದೆ ಪ್ರಾಬ್ಲಮ್ ಅಲ್ಲಿ ಅಂತದ್ ಯಾವ್ದಾದ್ರು ಇದೆಯಾ ಇದೆ 9% ಡಿಬೆಂಚರ್ಸ್ ಅಂತ ಇದೆ ಇರೋದು ಒಂದೇ ಒಂದು ಡಿಬೆಂಚರ್ಸ್ 6 lakh ರುಪೀಸ್ ಇದೆ ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಏನು ಅಂತ ಹೇಳ್ತೀನಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಮೂರು ಹೇಳಿದ್ದೆ ಕರೆಕ್ಟಾ ಇಲ್ಲಿ ಬೇಕಾದ್ರೆ ಬರೀತೀನಿ ಸೋ ದಟ್ ನಿಮಗೆ ಅರ್ಥ ಆಗುತ್ತೆ ಡಿಬೆಂಚರ್ಸ್ ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಪ್ಲಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಗ ಡಿಬೆಂಚರ್ಸ್ ಬಂದು 6 lakhs ಇದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 5 lakhs ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 4 lakhs ಈಕ್ವಿಟಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಸ್ 4 lakhs ಕರೆಕ್ಟಾ 5 lakhs ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 4 lakhs ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 4 lakhs ಈಗ 6 lakhs ಡಿವೈಡೆಡ್ ಬೈ 13 lakhs ಅಂತ ಹೇಳಿದ್ರೆ ಎಷ್ಟು ಬರುತ್ತೆ ನೋಡಿ 6 ಡಿವೈಡೆಡ್ ಬೈ 13 ಮಾಡಿದ್ರೆ
6 divided by 13 मारते हैं 0.46 0.46 is to 1 अंत हेती सर इधर आता ये नु सर नहीं हो 1 रुपये स्वंत बंडवाड़ा आकर है 46 पैसे 46 पैसे अस्तो लोन अन्न तगोंडिदिरा एंत लोन तगोंडिदिरा लॉन्ग टर्म लोन तगोंडिदिरा अलगे ಈ ಲಾಂಗ್ ಟರ್ಮ್ ಡೆಟ್ ಅಥವಾ ಡೆಟ್ ಈಕ್ವಿಟಿ ರೇಷಿಯೋ ಏನ್ ಹೇಳುತ್ತೆ ಅಂದ್ರೆ ದ ರಿಲೇಶನ್ಶಿಪ್ ಬಿಟ್ವೀನ್ ದ ಲಾಂಗ್ ಟರ್ಮ್ ಡೆಟ್ಸ್ ಅಂಡ್ ಶೇರ್ ಹೋಲ್ಡರ್ಸ್ ಫಂಡ್ ಬಗ್ಗೆ ಹೇಳುತ್ತೆ ನಿಮ್ಮ ಸ್ವಂತ ಬಂಡವಾಳ ಎಷ್ಟು ಮತ್ತೆ ಸಾಲದ ಬಂಡವಾಳ ಸಾಲ ವಿರುದ್ಧ ತಂದಿರೋದು ಎಷ್ಟು ಓನ್ ಕ್ಯಾಪಿಟಲ್ ಅಂಡ್ ಲೋನ್ಡ್ ಕ್ಯಾಪಿಟಲ್ ಬಗ್ಗೆ ಹೇಳುತ್ತೆ ಓನ್ ಅಂಡ್ ಲೋನ್ ಅಂತ ಹೇಳ್ತೀವಿ ಆ ರಿಲೇಶನ್ಶಿಪ್ ಹೇಳೋದಕ್ಕೆ ಡೆಟ್ ಈಕ್ವಿಟಿ ರೇಷಿಯೋ ಮಾಡ್ತೀವಿ ಈಗ ನೆಕ್ಸ್ಟ್ ಬಂದು ಇನ್ ಯಾವ್ದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸಾಲ್ವೆನ್ಸಿ ರೇಷಿಯೋ ಅಂತ ಇದೆ ನೋಡಿ ಸಾಲ್ವೆನ್ಸಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಆಲ್ ಔಟ್ ಸೈಡ್ ಲ್ಯಾಂಡ್ ಈಸ್ ಆಲ್ ಔಟ್ ಸೈಡ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಏನ್ ಸರ್ ಇದು ಸಾಲ್ವೆನ್ಸಿ ಅಂದ್ರೆ ಏನು ಅಂದ್ರೆ ನಮಗೆ ಯಾರು ಸಾಲಗಳು ಕೊಟ್ಟಿದ್ದಾರೆ ಬೇರೆ ಔಟ್ ಸೈಡ್ ಇಂದ ಅವರಿಗೆ ಗೊತ್ತಾಗ್ಬೇಕು ಏನಂತ ನಮ್ಮ ನಾವು ಕೊಟ್ಟಿರ್ತಕ್ಕಂತ ಸಾಲಕ್ಕೆ ಆ ಕಂಪನಿಯಲ್ಲಿ ಎಷ್ಟು ಅಸೆಟ್ಸ್ ವರ್ತ್ ಇದೆ ಅವರ ತೀರಿಸ್ತಕ್ಕಂತ ಒಂದು ಎಬಿಲಿಟಿ ಎಷ್ಟಿದೆ ತಾಕತ್ ಎಷ್ಟಿದೆ ಅವ್ರ ಶಕ್ತಿ ಎಷ್ಟಿದೆ ಅದನ್ನೇ ನಾವು ಸಾಲ್ವೆನ್ಸಿ ರೇಷಿಯೋ ಅಂತ ಹೇಳ್ತೀವಿ ಈಗ ನೀವೇ ಅನ್ಕೊಳ್ಳಿ ಯಾರಿಗಾದ್ರೂ ಸಾಲ ಕೊಡ್ಬೇಕಾದ್ರೆ ಯಾವ ಬೇಸಿಸ್ ಮೇಲೆ ಕೊಡ್ತೀರಪ್ಪ ಅವ್ರ ಹತ್ರ ಎಷ್ಟು ಪ್ರಾಪರ್ಟಿ ಇದೆ ಅಂತ ನೋಡ್ಬಿಟ್ಟು ಕೊಡ್ತೀರಾ 1 ಕೋಟಿ ರೂಪಾಯಿ ಪ್ರಾಪರ್ಟಿ ಇದ್ರೆ ಒಂದು 50 ಲಕ್ಷನೋ 60 ಲಕ್ಷನೋ ಸಾಲ ಕೊಡ್ತೀರಾ ಹೌದು ತಾನೆ ಹಾಗೇನೆ ಕಂಪನಿ ಕೂಡ ಸಾಲ್ವೆನ್ಸಿ ರೇಷಿಯೋ ನೋಡ್ಬೇಕಾದ್ರೆ ಅವ್ರದ್ದು ಟೋಟಲ್ ಸಾಲಗಳು ಎಷ್ಟು ಮಾಡಿದ್ರೆ ಅವ್ರ ಹತ್ರ ಎಷ್ಟು ಅಸೆಟ್ಸ್ ಇದೆ ಅಂತ ನೋಡೋಣ ಈಗ ಟೋಟಲ್ ಸಾಲಗಳು ಮಾಡಬಹುದು ಇಲ್ಲಿ ಎರಡೇ ತರ ಸಾಲ ಮಾಡಬೇಕು ಒಂದು 9% ಡಿಬೆಂಚರ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಸೊ ಇಲ್ಲಿ ಡಿಬೆಂಚರ್ಸ್ ಮತ್ತೆ ಕರೆಂಟ್ ಲಯಬಿಲಿಟೀಸ್ ಟೋಟಲ್ ಅಸೆಟ್ಸ್ ನಮ್ಗೆ ಗೊತ್ತಿರೋ ಹಾಗೆ ಟೋಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋ ಅಸೆಟ್ಸ್ ತಗೊಂಡ್ರೆ ಆಯ್ತು ಈಗ ಡಿಬೆಂಚರ್ಸ್ ಬಂದು 6 ಲಕ್ಷ ಇದೆ ಕರೆಂಟ್ ಲಯಬಿಲಿಟೀಸ್ ಬಂದು 4 ಲಕ್ಷ ಇದೆ ಟೋಟಲ್ ಅಸೆಟ್ಸ್ ಬಂದು 23 ಲಕ್ಷ ಇದೆ ಅಲ್ಲಿಗೆ ಕೊಡಬೇಕಾಗಿರ್ತಕ್ಕಂತ 10 ಲಕ್ಷ ರೂಪಾಯಿ ಸಾಲಕ್ಕೆ ನಮ್ಮ ಹತ್ರ 23 ಲಕ್ಷ ರೂಪಾಯಿಯಷ್ಟು ಅಸೆಟ್ಸ್ ಇದೆ ಸೊ ಕಂಪನಿ ಏನಾಗಿದೆ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳಬಹುದು ಈಗ 10 ಲಕ್ಷ ಡಿವೈಡೆಡ್ ಬೈ 23 ಲಕ್ಷ ಅಂದ್ರೆ 0.43 ಅಂತ ಹೇಳ್ತೀವಿ 0.43:1 ಅಲ್ಲಿಗೆ ನಮ್ಮ ಹತ್ರ 1 ರೂಪಾಯಿ ಅಸೆಟ್ ಇದ್ರೆ 43 ಪೈಸೆ ಅಷ್ಟು ಸಾಲಗಳು ಹೊರಗಡೆ ಅವರು ಕೊಡಬೇಕಾಗುತ್ತೆ ಇನ್ ಮಿಕ್ಕಿರ್ತಕ್ಕಂತ 57 ಪೈಸೆ ಏನಿದೆ ಅದು ಶೇರ್ ಹೋಲ್ಡರ್ಸ್ ಹೋಗುತ್ತೆ ಓಕೆನಾ ಇದು ಸಾಲ್ವೆನ್ಸಿ ರೇಷಿಯೋ ಇನ್ನ ಲಾಸ್ಟ್ ಒಂದು ಬಂದು ಪ್ರೊಪ್ರೈಟರಿ ರೇಷಿಯೋ ಅಂತ ನೋಡೋಣ ಪ್ರೊಪ್ರೈಟರಿ ರೇಷಿಯೋ ಸರ್ ಪ್ರೊಪ್ರೈಟರ್ಸ್ ಯಾರು ಸರ್ ಪ್ರೊಪ್ರೈಟರ್ಸ್ ಶೇರ್ ಹೋಲ್ಡರ್ಸ್ ಯಾವ್ಯಾವ ಶೇರ್ ಹೋಲ್ಡರ್ಸ್ ಈಕ್ವಿಟಿನೂ ಬರ್ತಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಬರ್ತಾರೆ ಕರೆಕ್ಟಾ ಈಗ ಪ್ರೊಪ್ರೈಟರ್ಸ್ ಫಂಡ್ ಏನಂತ ಹೇಳ್ತೀವಿ ಪ್ರೊಪ್ರೈಟರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಈಗ ಪ್ರೊಪ್ರೈಟರ್ಸ್ ಅಂದ್ರೆ ಯಾರ್ಯಾರು ಶೇರ್ ಹೋಲ್ಡರ್ಸ್ ಈಕ್ವಿಟಿ ಮತ್ತೆ ಪ್ರಿಫರೆನ್ಸ್ ಹೌದಾ ಬ್ಯಾಲೆನ್ಸ್ ಶೀಟ್ ನಲ್ಲಿ ಹೇಳಬೇಕಾದ್ರೆ ನಾನು ಹೇಳಿದ್ದೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ರಿಸರ್ವ್ಸ್ ಸರ್ಪ್ಲಸ್ ಮೈನಸ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಮೈನಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಆಡ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೌದಾ ಆಡ್ ಲಾಂಗ್ ಟರ್ಮ್ ಡೆಟ್ಸ್ ಅಂತ ಹೇಳಿದ್ನ ಹೇಳಿರ್ಲಿಲ್ಲ ಓಕೆನಾ ಅದನ್ನೇ ಶೇರ್ ಹೋಲ್ಡರ್ಸ್ ಫಂಡ್ ಅಥವಾ ಪ್ರೊಪ್ರೈಟರ್ಸ್ ಫಂಡ್ ಅಂತ ಹೇಳಿದ್ದೆ ಹಾಗಾದ್ರೆ ಪ್ರೊಪ್ರೈಟರ್ಸ್ ಫಂಡ್ ಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಪ್ಲಸ್ ಏನದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಈಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದು
ఈక్విటీ షేర్ క్యాపిటల్ 5 లక్షలు రిజర్వ్స్ అండ్ సర్ప్లస్ ఎస్టిదే 4 లక్ష ప్రిఫరెన్స్ షేర్ క్యాపిటల్ 4 లక్ష టోటల్ అసెట్ 23 లక్ష ఈగ ఆన్సర్ నోడి 14 13 లక్ష డివైడెడ్ బై 23 లక్ష ಈಗ ನಿಮಗೆ ಲೆಕ್ಕ ಸಿಗುತ್ತೆ ಪಕ್ಕ ಅಲ್ಲಿಗೆ 57 ಪೈಸೆ ಅಂದ್ರೆ 0.57:1 ರೂಪಿ ಅಲ್ಲಿಗೆ ನಿಮ್ಮ ಹತ್ರ ಇರ್ತಕ್ಕಂತಹ ಟೋಟಲ್ 1 ರೂಪಾಯಿ ಅಸೆಟ್ ಅಲ್ಲಿ 1 ರೂಪಾಯಿ ಅಸೆಟ್ ಅಲ್ಲಿ 57 ಪೈಸೆ ಪ್ರೊಪ್ರೈಟರ್ಸ್ ಸೇರಿರೋದು 43 ಪೈಸೆ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಗೆ ಸೇರಿರ್ತಕ್ಕಂಥದ್ದು ಅಥವಾ ಔಟ್ ಸೈಡರ್ಸ್ ಗೆ ಸೇರಿರ್ತಕ್ಕಂಥದ್ದು ಈಗ ಅರ್ಥ ಆಯ್ತಾ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಪ್ರೊಪ್ರೈಟರ್ ಸೇರಿರೋದು 57 ಪೈಸೆ ಔಟ್ ಸೈಡರ್ಸ್ ಸೇರಿರೋದು 43 ಪೈಸೆ ಇವರೆಲ್ಲ ಇನ್ಸೈಡರ್ಸ್ ಆಫ್ ದ ಕಂಪನಿ ಇವರೆಲ್ಲ ಔಟ್ ಸೈಡರ್ಸ್ ಆಫ್ ದ ಕಂಪನಿ ಅರ್ಥ ಆಯ್ತಾ ಇದಕ್ಕೆ 14 ಮಾರ್ಕ್ಸ್ ಕೊಟ್ಟಿದ್ದಾರೆ ತುಂಬಾ ಈಸಿ ಆಗಿದೆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಆಗಿಲ್ಲ ಅಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಒಂದು ಸ್ವಲ್ಪ ಚೇಂಜಸ್ ಮಾಡಿ ಓಕೆ ಥ್ಯಾಂಕ್ ಯು